ಆದರೆ ತುಂಬ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ, ಕಂಟೆಂಟ್ ಡ್ರಿವನ್ ಸಿನಿಮಾ ಅಂತ ಎಲ್ಲರೂ ಕೇಳ್ತಾ ಇರ್ತೀವಿ. ಸೊ ಈ ಥರದ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದಾಗ ಐ ಥಿಂಕ್ ಇಡೀ ತಂಡದ ಪರವಾಗಿ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಈ ಥರದ ಒಂದೇ ಸಿನಿಮಾನ ಬಂದು ನೋಡಿ ಒಂದು ಬೇರೆ ಪ್ರಪಂಚಕ್ಕೆ ನಿರ್ದೇಶಕರು ಕರ್ಕೊಂಡು ಹೋಗಿ ವಾಪಸ್ ತಂದುಬಿಡ್ತಾರೆ, ಅದನ್ನೇ ಹೇಳ್ತಿದ್ದೆ ಅವ್ರ ಇದ್ದಾಗ. ಐ ಥಿಂಕ್ ವಿರಾಮದಲ್ಲೂ ಸಿಕ್ಕಿದಾಗ ಅದನ್ನೇ ಹೇಳಿದವರು, ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ವಾಪಸ್ ತಂದುಬಿಡ್ತಾರೆ. ಐ ಥಿಂಕ್ ವಿಜುವಲ್ಸ್ ಅದ್ಭುತವಾಗಿದೆ. ಅವು ಯಾವ ಒಂದು ನೇಟಿವಿಟಿನ ಸಿನಿಮಾ ಮಾಡಿದಾರೆ, ಗೋವನ್ ಕಲ್ಚರ್ ಆಗಿರ್ಬೋದು, ಕ್ರಿಶ್ಚಿಯನ್ ಕಲ್ಚರ್ ಆಗಿರ್ಬೋದು, ಅದ್ಭುತವಾಗಿದೆ. ಆ್ಯಂಡ್ ಮೋರ್ ಓವರ್ ಬಹಳ ಖುಷಿಯಾಗಿದ್ದು ಪ್ರಭು ಅವರ ನಟನೆ, ರೋಶ್ನಿ ಅವರ ನಟನೆ, ಇಲ್ಲ ಅವ್ರ ನಟನೆ, ನಿಜವಾಗ್ಲೂ ಎಷ್ಟೋ ಸಿನಿಮಾಗಳನ್ನ ಮಾಡಿರೋ ಥರ ನಟನೆ ಮಾಡಿದ್ದಾರೆ. ಐ ಥಿಂಕ್ ಭಯ ಆಗ್ತಿತ್ತು ಇವ್ರನ್ನೆಲ್ಲ ಸ್ಕ್ರೀನ್ಮೇಲೆ ನೋಡ್ಬೇಕಾದ್ರೆ, ಏನು ಇಷ್ಟು ಚೆನ್ನಾಗಿ ಮಾಡ್ತಾರಿಲ್ಲ ಅಂತ. ಅದನ್ನ ಮನ್ಸರೇ ಹೇಳ್ತಾ ಇದ್ದೀನಿ, ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಬಹುಶಃ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಈ ಸಿನಿಮಾ ಬಗ್ಗೆ ಮಾತಾಡಿದಾಗ ಅಥವಾ ನೀವು ಪಕ್ಕದಲ್ಲಿರೋರಿಗೆ ಈ ಥರ ಸಿನಿಮಾ ಬಂದಿದೆ ಹೋಗಿ ನೋಡೋಣ ಅಂತ ಹೇಳಿದಾಗ, ಒಂದು 4 ಟಿಕೆಟ್ ಹರಿದ್ರೆ 4 ಶೋ ಜಾಸ್ತಿ ಆಗುತ್ತೆ, 4 ಶೋ ಜಾಸ್ತಿ ಆದರೆ ಸಿನಿಮಾ ಜಾಸ್ತಿ ದಿನ ಇರುತ್ತೆ, ಇದೆಲ್ಲರೂ ನೋಡ್ಬೋದು. ಮುಂದೊಂದು ಸಲ ಇದೇ ತಂಡ ಈ ಥರದ ಇನ್ನೊಂದು ಸಿನಿಮಾನ ಪ್ರಯತ್ನ ಪಡೋದಕ್ಕೆ ಅವ್ರಿಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ, ನಮ್ಮ ಕನ್ನಡ ಸಿನಿಮಾಗಳನ್ನ, ಪ್ರತಿಯೊಂದು ಸಿನಿಮಾನು ದಯವಿಟ್ಟು ಬಂದು ನೋಡಿ. ಮರ್ಫಿ ತಂಡಕ್ಕೆ ನಿಮ್ಮ ಕಂಪ್ಲೀಟ್ ನಿಮ್ಮ ಎಂಟೈರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ತಂಡದ ಮೇಲೆ. ಥ್ಯಾಂಕ್ ಯು ಸೋ ಮಚ್.